ಶಿವಂ ಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಂ ಪ್ರಭವಿತಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಈ ಮೇಲಿನ ಸಾಲುಗಳು ಆದಿ ಶಂಕರಾಚಾರ್ಯರು ಪ್ರಖ್ಯಾತವಾಗಿ ಬರೆದಂತಹ ಸೌಂದರ್ಯ ಲಹರಿ ಎನ್ನುವ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಇದರ ತಾತ್ಪರ್ಯ ಇಷ್ಟೇ, ಶಿವ ಶಕ್ತಿ ಇಲ್ಲದೆ ಈ ವಿಶ್ವವನ್ನು ಸೃಷ್ಟಿಸಲು ಅಥವಾ ನಡೆಸಲು ಅಸಾಧ್ಯ ಅನ್ನುವಂಥದ್ದು. ಇಲ್ಲಿ ಶಿವ ನಿಮಗೆಲ್ರಿಗೂ ಗೊತ್ತಿದೆ, ಗಂಡು ಅನ್ನುವಂಥದ್ದು ಶಕ್ತಿ, ಶಕ್ತಿ ಅನ್ನುವಂಥದ್ದು ಹೆಣ್ಣು, ಸ್ತ್ರೀ ತತ್ವ. ಇದರಲ್ಲಿ ಉಲ್ಲೇಖಿಸ್ತಾರೆ, ತ್ರಿಮೂರ್ತಿಗಳು ಸಹ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಸ್ತ್ರೀ ತತ್ವಕ್ಕೆ, ಈ ಹೆಣ್ಣಿಗೆ ಪ್ರಣಮಿಸ್ತಾರೆ, ಗೌರವಿಸ್ತಾರೆ, ಪೂಜಿಸ್ತಾರೆ ಅಂತಂತೇಳಿ. ನೋಡಿ ಗೆಳೆಯರೆ, ಈ ಹೆಣ್ಣು ಅನ್ನುವಂಥದ್ದು ಬಹುದೊಡ್ಡ ಒಂದು ಅಂಶ ವಿಶ್ವದಲ್ಲಿ. ಈ ಶಕ್ತಿ ಇಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಶಕ್ತಿ ಇಲ್ಲ. ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಎತ್ರ ಇತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಕ್ರಿಯ. ನಮ್ಮ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ, ಭಾರತದ ಹೆಮ್ಮೆಯ ಸಂಸ್ಕೃತಿಯಲ್ಲಿ ನಮಗೆಲ್ಲರಿಗೂ ಹೇಳಿಕೊಟ್ಟಿರುವಂಥದ್ದು, ಹೆಣ್ಣನ್ನು ಗೌರವಿಸಬೇಕು, ಪೋಷಿಸಬೇಕು, ಪ್ರೀತಿಸಬೇಕು, ಜೋಪಾನ ಮಾಡಬೇಕು ಅಂತಂತೇಳಿ. ಎಲ್ಲಿ ಹೆಣ್ಣನ್ನು ಗೌರವಿಸಲ್ಪಡುತ್ತದೆಯೋ ಅಲ್ಲಿ ಯಾವತ್ತೂ ಸಾಲ ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು, ಆರ್ಥಿಕತೆಯ ಸಮಸ್ಯೆ ಅನ್ನುವಂಥದ್ದು ಇರೋದಿಲ್ಲ ಅಂತಂತೇಳಿ. ಅಷ್ಟೇ ಅಲ್ಲ, ಎಲ್ಲಿ ಹೆಣ್ಣನ್ನು ಗೌರವಿಸಿ ಪ್ರೀತಿಸ್ತಾರೋ ಅಲ್ಲಿ ದೇವಾನು ದೇವತೆಗಳು ನೆಲೆಸಿರ್ತಾರೆ ಅಂತ. ಅದೇ ತದ್ವಿರುದ್ಧವಾಗಿ ಎಲ್ಲಿ ಹೆಣ್ಣನ್ನು ಅಗೌರವದಿಂದ ಕಾಣ್ತಾರೋ, ದ್ವೇಷಿಸ್ತಾರೋ, ಅಸೂಯೆ ಪಡ್ತಾರೋ, ಕೇವಲವಾಗಿ ನೋಡ್ತಾರೋ ಅಲ್ಲಿ ಯಾವತ್ತೂ ಕಷ್ಟಗಳು, ದುಃಖಗಳು, ಸಾಲಗಳು, ಸಂಕಷ್ಟಗಳು ಇರುತ್ತೆ ಎನ್ನುವ ತಾತ್ಪರ್ಯ ಈ ಮೇಲಿನ ಸಂಸ್ಕೃತ ವಚನದ್ದು. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅನೇಕ ಅದ್ಭುತ ಧರ್ಮ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಪುರುಷಾರ್ಥಗಳ ಬಗ್ಗೆ. ಇಲ್ಲಿ ಪುರುಷ ಅಂತಂದರೆ ಮನುಷ್ಯ ಅಂತಂತೇಳಿ, ಗಂಡಸು ಅಂತಂತಲ್ಲ. ಅರ್ಥ ಅಂತಂದರೆ ಉದ್ದೇಶ. ಹಾಗಾದರೆ ಮನುಷ್ಯನ ಮೂಲ ಉದ್ದೇಶ ಯಾವುದು? ನಿಮಗೆಲ್ರಿಗೂ ಗೊತ್ತಿದೆ, ಮೋಕ್ಷವನ್ನು ಪಡೆಯುವಂಥದ್ದು. ಈ ಮೋಕ್ಷಕ್ಕೆ ಹೋಗಬೇಕಂತಂದರೆ ತುಂಬ ಮುಖ್ಯವಾಗಿ ಈ ಮೂರು ವಿಚಾರಗಳು, ಪುರುಷಾರ್ಥಗಳು ನಮಗೆ ತಿಳಿಯಬೇಕಾಗಿದೆ. ಒಂದು ಧರ್ಮ, ಎರಡನೆಯದು ಅರ್ಥ, ಮೂರನೆಯದು ಕಾಮ. ಈ ಮೂರನ್ನು ಸಂಪೂರ್ಣವಾಗಿ ಯಾರು ಅನುಭವಿಸ್ತಾರೋ, ಪಾಲಿಸ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಧರ್ಮ ಅಂತಂದರೆ ಒಳ್ಳೆಯತನ, ಧರ್ಮ ಅಂತಂದರೆ ನ್ಯಾಯವಾಗಿ ಇರತಕ್ಕಂಥದ್ದು, ಧರ್ಮ ಅಂತಂದರೆ ಮೋಸ ಮಾಡದೇ ಇರೋವಂಥತನ. ಅದೇ ರೀತಿಯಲ್ಲಿ ಅರ್ಥ ಅಂತಂದರೆ ಆರ್ಥಿಕತೆ, ದುಡ್ಡು, ಸಂಪತ್ತು, ಹಣ, ಆಸ್ತಿ, ಐಶ್ವರ್ಯಗಳೊಂದಿಗೆ ಈ ಜೀವನವನ್ನು ಅನುಭವಿಸುವಂಥದ್ದು. ಹಾಗೆ ಕಾಮ ಅಂತಂದರೆ ಪ್ರೀತಿ, ವಾತ್ಸಲ್ಯ, ಸಂಸಾರ, ಮಮಕಾರ, ಸಂತೋಷ, ಆರೋಗ್ಯ, ಇವೆಲ್ಲವೂ ಕಾಮದಲ್ಲಿ ಬರುತ್ತೆ. ನೋಡಿ, ಇವೆಲ್ಲವೂ ಸಂಪೂರ್ಣತ್ವವನ್ನು ಪಡೆದುಕೊಳ್ಬೇಕು ಅಂತಂದರೆ ಈ ಶಕ್ತಿ ಅಥವಾ ಈ ಸ್ತ್ರೀ ತತ್ವ ಅನ್ನುವಂಥದ್ದು ತುಂಬ 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 ಅವಶ್ಯಕತೆ ಇದೆ. ನೀವೆಲ್ಲದರಲ್ಲೂ ನೋಡಿ, ಒಂದು ಸಲ ನೀವು ಯೋಚನೆ ಮಾಡಿ, ಹೆಣ್ಣೇ ಈ ಭೂಲೋಕದಲ್ಲಿ, ಪ್ರಪಂಚದಲ್ಲಿ ಇಲ್ಲದಿದ್ದರೆ ಈ ಮೂರು ನಮಗೆ ಸಿಗುತ್ತಾ ಸಂಪೂರ್ಣವಾಗಿ? ಯೋಚಿಸಿ ನೋಡಿ ಶ್ರೀಮಂತ ದೇವರುಗಳೇ, ಅದು ಅಸಾಧ್ಯ ಅಲ್ವಾ? ಈ ಮೂರನ್ನು ನಾವು ಅನುಭವಿಸಿದಾಗ ಮಾತ್ರ ಮೋಕ್ಷ ಸಿಗುತ್ತೆ. ಮೋಕ್ಷ ಅಂತಂದ್ರೆ ಏನು? ಈ ಜನನ ಮರಣಗಳ ಈ ಏನು ಒಂದು ಸೈಕಲ್ ಇದೆಯೋ ಅದರಿಂದ ಆಚೆ ಶಾಶ್ವತವಾದ ಸಂತೋಷ, ಆನಂದ ಅಂತಂದರೆ ತಪ್ಪಾಗೋದಿಲ್ಲ.
ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಣ ರಾಮನಾಥ. ಶರಣ ಜೇಡರ ದಾಸಿಮಯ್ಯ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ವರ್ಲ್ಡ್ ವಿಮೆನ್ಸ್ ಡೇ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ. ನೋಡಿ, ಇದೊಂದು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಿರಬಾರ್ದು. ಈ ಒಂದು ವೇಳೆ ಈ ಒಂದು ದಿನ ಮಾತ್ರ ಏನೋ ಹ್ಯಾಪಿನೆಸ್ ಡೇ ಅಥವಾ ವರ್ಲ್ಡ್ ವಿಮೆನ್ಸ್ ಡೇ ಅಂತ ನಾವು ಮಾಡೋದೇ ಆದರೆ ಅದರಿಂದ ನಮಗೆ ಯಾವುದು ಪ್ರಯೋಜನ ಬರೋದಿಲ್ಲ. ಇದು 365 ದಿನ ಯಾವಾಗಲೂ ಆಗಿರಬೇಕು. ಯಾವಾಗಲೂ ಆಗಿದ್ದರೆ ಮಾತ್ರ ನಮಗೆ ಆ ಸ್ತ್ರೀ, ಆ ಶಕ್ತಿಯ, ಆ ಲಕ್ಷ್ಮಿಯ ಅನುಗ್ರಹವು ನಮ್ಮ ಮನೆಗಳಲ್ಲಿ ನಮಗೆ ಸದಾಕಾಲ ಸಿಗುತ್ತದೆ. ನೀವು ಬಡ ಮನಸ್ಥಿತಿಯುಳ್ಳ ವ್ಯಕ್ತಿಗಳು ಅಥವಾ ಮನೆಗಳಲ್ಲಿ ಗಮನಿಸಿದರೆ ಈ ಸ್ತ್ರೀಗೆ ಯಾವ ಮರ್ಯಾದೆಯೂ ಯಾವ ಗೌರವವೂ ಎಂಥದೂ ಇರೋದಿಲ್ಲ. ಒಂದು ವೇಳೆ ಇದ್ದರೆ ಅದು ಜನ್ಮದಿನನೋ ಅಥವಾ ಯಾವಾಗಲೂ ಒಂದೊಂದು ದಿನ ಹಬ್ಬ ಹರಿದಿನಗಳಿಗೆ ಸೀಮಿತವಾಗಿರುತ್ತೆ. ಬಟ್ 365 ದಿನಗಳಿಗೆ ಅದು ಸಿಗೋದಿಲ್ಲ. ಆದರೆ ಶ್ರೀಮಂತ ವ್ಯಕ್ತಿಗಳು, ಐಶ್ವರ್ಯ ಉಳ್ಳಂಥ ವ್ಯಕ್ತಿಗಳು, ಒಳ್ಳೆಯ ವ್ಯಕ್ತಿಗಳ ಒಂದು ಮನೆಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ನೀವು ಗಮನಿಸಿದರೆ ಈ ಅಂಶವು ಯಾವಾಗಲೂ ಅವರ ಜೊತೆ ಇರುತ್ತೆ. ಸ್ಕಂದ ಪುರಾಣದಲ್ಲಿ ಈ ಶಿವರಾತ್ರಿಯ ಬಗ್ಗೆ ಅದ್ಭುತವಾಗಿ ಉಲ್ಲೇಖಿಸಿದ್ದಾರೆ. ಯಾರು ಈ ಒಂದು ರಾತ್ರಿಯ ದಿನ ಶಿವನನ್ನು ಸ್ಮರಿಸುತ್ತಾ ಶಿವನ ಧ್ಯಾನದಲ್ಲಿ, ಶಿವನ ತಪಸ್ಸಿನಲ್ಲಿ ಕುಳಿತುಕೊಳ್ತಾರೋ ಅವರ ಕರ್ಮಗಳೆಲ್ಲವೂ ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ, ಮುಕ್ತಿ ಪ್ರಾಪ್ತಿಯಾಗುತ್ತೆ ಅಂತಂತೇಳಿ. ಇವತ್ತು ಮಹಿಳೆಯರ ದಿನಾಚರಣೆಯ ಜೊತೆ ಮಹಾಶಿವರಾತ್ರಿಯೂ ಸಹ. ನಮ್ಮೆಲ್ರಿಗೂ ಗೊತ್ತಿಲ್ಲದಿರೋ ಅಂಶ ಒಂದಿದೆ, ಎಲ್ಲರೂ ಎದ್ದಿರಬೇಕು, ಜಾಗರಣೆ ಮಾಡಬೇಕು, ಇಡೀ ರಾತ್ರಿ ಮಲಗಬಾರ್ದು ಅಂತ ಗೊತ್ತಿದೆ. ಆದರೆ ಎದ್ದಿದ್ದು ಏನು ಮಾಡಬೇಕು ಅಂತಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಾವೆಲ್ಲ ಏನು ಮಾಡ್ತಿದ್ದೀವಿ, ಎದ್ದಿದ್ದೀವಿ, ಜಾಗರಣೆ ಮಾಡ್ತಿದ್ದೀವಿ, ಸರಿ. ಆದರೆ ಎದ್ದಿರೋದಕ್ಕೆ ಏನೋ ಒಂದು ಮನರಂಜನೆಯೋ ಅಥವಾ ಕಾಮಿಡಿ ನೋಡಿಕೊಂಡೋ, ಕೇಳಿಸ್ಕೊಂಡೋ, ಹಾಡಾಡಿಕೊಂಡೋ ಮತ್ತೆಲ್ಲ ಮಾಡುವುದು ಅಲ್ಲ. ನಾವು ಧ್ಯಾನದಲ್ಲಿ, ನಾವು ಒಂದು ಶಿವನ ಒಂದು ಸ್ಮರಣೆಯಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಕುಳಿತುಕೊಂಡಾಗ ಮಾತ್ರ ಇದರ ಒಂದು ಅನುಭವ ನಮಗಾಗುತ್ತೆ. ಇನ್ನೊಂದು, ಈಗಾಗಲೇ ನಾನು ಹೇಳಿದೆ, ಜೇಡರ ದಾಸಿಮಯ್ಯನವರು, ಶಿವಚರಣರು ಹೇಳಿದಾಗೆ ಯಾವಾಗ ನಾವು ಹೆಣ್ಣನ್ನು ಪ್ರೀತಿಸಿ ಗೌರವಿಸಿ ಮನೆಯಲ್ಲಿರುವ ಶಕ್ತಿಯನ್ನು ಪ್ರೀತಿಸಿದಾಗ ಮಾತ್ರ ಈ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವೊಂದು ವೇಳೆ ಭಕ್ತಿ ಮಾತ್ರ ಮಾಡಿ, ಪ್ರಾರ್ಥನೆ ಮಾತ್ರ ಮಾಡಿ, ಶಿವನ ಪೂಜೆ ಮಾತ್ರ ಮಾಡಿ ಮನೆಯಲ್ಲಿರುವ ಅಥವಾ ಸಮಾಜದಲ್ಲಿರುವ ಈ ಹೆಣ್ಣನ್ನು ಅಗೌರವದಿಂದ ನೋಡ್ತಿದ್ರೆ ಈ ಜಾಗರಣೆಯು ವ್ಯರ್ಥ ಅಂತಂತ ನಿಮಗೆ ಗೊತ್ತಿರಲಿ. ಎಲ್ಲರೂ ಈ ಶಿವ, ಈ ಶಕ್ತಿಯನ್ನು ಅನುಭವಿಸ್ಕೊಳ್ಳೋಣ. ಎಲ್ಲರೂ ಶ್ರೀಮಂತರಾಗೋಣ. ಎಲ್ಲರೂ ಸಂತೋಷದಿಂದ ಬದುಕೋಣ. ಅಹಂ ಬ್ರಹ್ಮಸ್ಮಿ.